ಎಲ್ಲರಿಗೂ ನನ್ನ ಶತಪಟಿ ಪ್ರಣಾಮಗಳು. ಹೆಸರು ಸೀಮಾ ಅಂತ, ಧಾರವಾಡ ಎನ್ಟಿಎಫ್ ಕಾಲೇಜಲ್ಲಿ ಮೆಕ್ಯಾಟ್ರಾನಿಕ್ಸ್ ಆಗಿರುವಂತದ್ದು. ಪುಣೆ ಟಾಟಾ ಮೋಟರ್ಸ್ ಅಲ್ಲಿ ಜಾಬ್ ಮಾಡ್ತಾ ಇದ್ದೆ ಆಸ್ ಅ ಪಾಲಿಟಿ ಇಂಜಿನಿಯರ್ ಆಗಿ. ಐಎಎಸ್ ಮಾಡುವಂತ ಕನಸಿತ್ತು. ಊರಿಗೆ ಏನಾದ್ರು ಒಂದು ಕೊಡುಗೆ ಕೊಡಬೇಕು, ನನ್ನ ಒಂದು ಆದರ್ಶ ಒಂದು ಜನರಿಗೆ ಹೆಲ್ಪ್ ಮಾಡಬೇಕು, ಬೆಳೆಸಬೇಕು ಅನ್ನೋ ಒಂದು ಕನಸಿತ್ತು. ಮತ್ತೆ ಕನಸ ಎಲ್ಲವೂ ಒಂದು ಮೋದಿ ಕರಲ್ಲಿ ಪೂರೈಸಬಹುದು ಅಂತ ನನಗೆ ಗೊತ್ತಾಯ್ತು. ಮೋದಿ ಕರಲ್ಲಿ ಎಲ್ಲವೂ ಸಾಧ್ಯ ಇದೆ, ಮೈಂಡ್ ಸೆಟ್ ಮಾಡಿದ್ರೆ ಏನೋ ಮಾಡಬಹುದು, ಬಟ್ ಎಲ್ಲರನ್ನು ಬೆಳೆಸಬಹುದು ಅನ್ನೋದು ನನಗೆ ಕನ್ಫರ್ಮ್ ಆಯ್ತು. ಮೋದಿ ಕೇರ್ ಕಾನ್ಸೆಪ್ಟ್ ನನಗೆ ಇಷ್ಟ ಆಯ್ತು. ಸೊ ನಾನು ಮೋದಿ ಕೇರ್ಗೆ ಬಂದಿರುವಂತದ್ದು, ಸೊ ಮೋದಿ ಕೇರ್ ಅವಕಾಶ ನನಗೆ ಸಿಕ್ಕಿತ್ತು ಅನ್ಎಕ್ಸ್ಪೆಕ್ಟೆಡ್ ವೇ ಅಂತ ಹೇಳ್ಬೋದು. ಸೊ ನನಗೆ ಅವಕಾಶ ಕೊಟ್ಟಿರುವಂತಹ ನನ್ನ ಪಾಲಿನ ದೇವರು ವೇದಾ ಮೇಡಮ್, ಸ್ವಾತಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಈ ಅವಕಾಶ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನನ್ನ ಲೈಫ್ ಈ ರೀತಿ ಬದಲಾಗ್ತಾ ಇರಲಿಲ್ಲ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ ಈ ಒಂದು ಪ್ಲಾಟ್ಫಾರ್ಮ್ ಮಾಡ್ಲಿಕ್ಕೆ. ಈ ವ್ಯಕ್ತಿ ಬಗ್ಗೆ ಹೇಳಿಕೆ ನನಗೆ ತುಂಬಾ ಖುಷಿ ಅನಿಸ್ತದೆ. ನನ್ನ ಪಾಲಿನ ದೇವರು. ಸೊ ಯಾವತ್ತೂ ಅಪ್ ಅಂಡ್ ಡೌನ್ ಅಂತ ಟ್ರೀಟ್ ಮಾಡಲಿಲ್ಲ. ನನಗೆ ಒಂದು ಬಾಂಡಿಂಗ್ ಅಂತ ಒಂದು ಫ್ರೆಂಡ್ಶಿಪ್, ನನ್ನ ಜೀವನದಲ್ಲಿ ಒಂದು ವ್ಯಾಲ್ಯೂಯಬಲ್ ಫ್ರೆಂಡ್ ಅಂತ ಹೇಳ್ಬೋದು, ಫ್ರೆಂಡ್ ತರ ಟ್ರೀಟ್ ಮಾಡಿದ್ರು. ನನಗೆ ಒಂದು ಐಎಎಸ್ ಮಾಡೋ ಕನಸಿತ್ತು, ಈ ಹುಡುಗಿ ಕನಸನ್ನ ಹಾಳು ಮಾಡಬಾರ್ದು ಅಂತ ನನ್ನ ಯಾವತ್ತೂ ಬಿಸ್ನೆಸ್ ಮಾಡು ಅಂತ ಕರೀಲಿಲ್ಲ. ಬಟ್ ಫ್ರೆಂಡ್ಶಿಪ್ ಅಲ್ಲಿ ಇದ್ದು ಮೋದಿ ಕೇರ್ ಏನು ಅನ್ನೋದನ್ನ ನನಗೆ ತೋರಿಸಿಕೊಟ್ಟಿರುವಂತಹ ನನ್ನ ಪಾಲಿನ ದೇವರು ರೂಪಾ ಮೇಡಮ್, ಅಶೋಕ್ ಸರ್ ಇಲ್ಲೇ ಇದ್ದಾರೆ, ನಿಮಗೆ ಶತಕೋಟಿ ಪ್ರಣಾಮಗಳು. ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ ಇಂಥ ಲೀಡರ್ಸ್ ಜೊತೆಗೆ ನಾನು ಇದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಸರ್, ಅವ್ರು ಯಾವತ್ತೂ ನನಗೆ ಬಿಸ್ನೆಸ್ ಮಾಡು ಅಂತ ಕರೀಲಿಲ್ಲ, ಬಟ್ ರಿಯಲ್ ಮೋದಿ ಕೇರ್ ಏನ್ ಅನ್ನೋದನ್ನ ನನಗೆ ತೋರಿಸಿಕೊಟ್ಟಿದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಶೋಕ್ ಸರ್ ಅಂಡ್ ರೂಪಾ ಮೇಡಮ್. ಸೊ ನಿಜವಾಗ್ಲೂ ಈ ವ್ಯಕ್ತಿ ಬಗ್ಗೆ ಹೇಳಿಕೆ ಇನ್ನೂ ನನಗೆ ಖುಷಿ ಆಗ್ತಾ ಇದೆ. ಸೊ ತುಂಬಾ ದೂರದಲ್ಲಿ ಇದ್ರು ಸಹ ಇವತ್ತು ನಾನು ಫಸ್ಟ್ ಟೈಮ್ ಅವ್ರ ಮುಖ ನೋಡಿರುವಂತದ್ದು ಲೈವ್ ಅಲ್ಲಿ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳಿಕೆ ತುಂಬಾ ಖುಷಿ ಇದೆ. ಪ್ರತಿಯೊಂದು ಹಂತದಲ್ಲಿ ಎಷ್ಟು ದೂರದಲ್ಲಿ ಇದ್ರು ಸಹ ಪ್ರತಿಯೊಂದು ಹಂತದಲ್ಲಿ ನನಗೆ ಪ್ರೀತಿ ಪಟ್ಟು ಕಾಳಜಿ, ನಾನು ಇದ್ದೇನೆ ನಿನ್ನ ಮುಂದೆ ಹೋಗ್ಬೋದು, ನಿಮ್ಗೆ ಏನೇ ಬಂದಿರೋದು ನನಗೆ ಕಾಲ್ ಮಾಡಿ ಎನಿ ಟೈಮ್ ಅಂತ ಸಪೋರ್ಟ್ ಮಾಡ್ತಿರುವಂತ ಉಡುಪಿ ಪದದಲ್ಲಿ ದೊಡ್ಡ ಒಂದು ಕನ್ಸೆಷನ್ ಕ್ರಿಯೇಟ್ ಮಾಡಿರುವಂತಹ ಬಬಿತಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತವರ ಟೀಮಲ್ಲಿ ನನಗೆ ಇರೋದು ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ಬೋದು. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸೊ ನಿಜವಾಗ್ಲೂ ನನಗೆ ವಾಚ್ ಗೊತ್ತಿಲ್ಲ ಮಾತಾಡ್ಲಿಕ್ಕೆ ಈ ಮೋದಿಗಳಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಇವತ್ತಿನ ದಿನ ನನ್ನ ಜೀವನದಲ್ಲಿ ಅದ್ಭುತ ಅದ್ಭುತವಾದಂತ ದಿನ ಅಂತ ಹೇಳ್ಬೋದು. ಸೊ ಪ್ರತಿಯೊಂದು ಏನೋ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಜುಕೇಶನ್ ಕೊಟ್ಟಂತದ್ದಾಗಿರ್ಬೋದು, ಆಲ್ವೇಸ್ ನನಗೆ ಸಪೋರ್ಟ್ ಆಗಿರುವಂತದ್ದು.